ಜನತೆಗೆ, ಹಿಂದೂ ಮುಸಲ್ಮಾನ್ ಬಾಂಧವರಿಗೆ ನಾನು ಈ ಸಲದ ಈದ್ ಉಲ್ ಫಿತರ್ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ದೇವರು ತಮ್ಮೆಲ್ಲರಿಗೆ ಯಶಸ್ಸು ಶಾಂತಿ ಕೊಡಲೆತ್ತು ಅಲ್ಲಾನಲ್ಲಿ ಪ್ರಾರ್ಥಿಸುತ್ತಾ, ಅದೇ ಥರ ಮುಂದಿನ ಎರಡು ದಿವಸಗಳಲ್ಲಿ ಮಹಾನ್ ಸಮಾಜದ ಸುಧಾರಕ ಅಸ್ಪೃಶ್ಯತನ್ನು ದೂರ ಮಾಡಿದ ನಮ್ಮ ಬಸವೇಶ್ವರವರ ಬಸವ ಜಯಂತಿ ಇರುವುದು, ಅದರದ್ದು ನಾನು ನಿಮ್ಗೆಲ್ಲರಿಗೆ ಶುಭಾಶಯ ಕೋರುತ್ತೇನೆ. ಎರಡೂ ಹಬ್ಬಗಳಲ್ಲಿ ಜನರಲ್ಲಿ ಪ್ರೀತಿ ವಾತ್ಸಲ್ಯ ಮತ್ತು ಅಣ್ಣ ತಮ್ಮಂದಿಗಿರೋದ್ರ ಬಗ್ಗೆ ಅದು ಹೆಚ್ಚು ಒತ್ತು ಕೊಡುತ್ತೇವೆ. ಯಾವುದಾದ್ರೂ ಒಂದು ಜಾತಿ ಇದ್ರೆ ಅದು ಮಾನವ ಜಾತಿ ಅನ್ನೋದು ನಾವು ಮೊದಲು ನೆನಪಿಟ್ಕೋಬೇಕು. ಅದನ್ನು ನಾವು ಇಟ್ಕೊಂಡೇ ಮುಂದಿನ ಕೆಲಸಗಳು ಮಾಡಬೇಕು. ಅದು ರಂಜಾನ್ ಇರಲಿ, ಅದು ಬಸವ ಜಯಂತಿ ಇರಲಿ, ನಮ್ಮೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ಇರುತ್ತೆ. ಅದು ಮೇನ್ ಕಾಮನ್ ಇರೋದು, ಯಾರೇ ಆಚರಿಸಲಿ ಅದರಲ್ಲಿ ನಾವು ಭಾಗಿಯಾಗಿ ಅವ್ರಿಗೆ ಹೆಚ್ಚು ನಾವು ಹುರಿದುಂಬಿಸಿ ಅವರಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಒಂದು ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಿಸಲಿ ನಾವು ನೀವು ಎಲ್ಲ ಕೂಡಿ ಮಾಡ್ತೇವೆ ಅಂತ ನಂಬ್ಕೋತಾ ಮತ್ತೊಮ್ಮೆ ಎಲ್ಲರಿಗೂ ರಂಜಾನ್ ಹಬ್ಬದ ಹಾಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನಮಸ್ಕರಿಸುತ್ತೆ.